ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ, ನಾವು ಪಂಚಕೇದಾರನಾಥದ ಕಥೆಯ ಬಗ್ಗೆ ತಿಳಿಯೋಣ. ಪಂಚಕೇದಾರ ಯಾತ್ರೆಯು ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ತೀರ್ಥಯಾತ್ರೆ ಅಂತ ಹೇಳ್ಬೋದು. ಇದು ಹಿಂದೂ ದೇವರಾದ ಶಿವನಿಗೆ ಸಮರ್ಪಿತವಾದ 5 ದೇವಾಲಯಗಳಿಗೆ ಪ್ರಯಾಣ ಅಂತ ಅರ್ಥ. ಈ ದೇವಾಲಯಗಳಲ್ಲಿ ಶಿವನನ್ನ ಗೂಳಿಯ ರೂಪದಲ್ಲಿ ಪೂಜಿಸಲಾಗುತ್ತೆ. ಈ ಯಾತ್ರೆಯು ಕೇದಾರನಾಥ, ಮಧ್ಯಮಹಾದೇಶ್ವರ, ತುಂಗನಾಥ, ಕಲ್ಪೇಶ್ವರ ಮತ್ತು ರುದ್ರನಾಥ ದೇವಾಲಯಗಳಿಗೆ ಸಂಬಂಧಪಟ್ಟಿದ್ದು, ಭಾರತದ ಉತ್ತರಾಖಂಡದ ಕೇದಾರ್ಖಂಡ್ ಪ್ರದೇಶದಲ್ಲಿ ಪ್ರಯಾಣವನ್ನ ಇದು ಒಳಗೊಂಡಿರುತ್ತೆ. ಅಂದ್ರೆ ಈ 5 ದೇವಾಲಯಗಳು ಈ ಸ್ಥಳದಲ್ಲಿ ನೆಲೆಸಿವೆ. ಈ ದೇವಾಲಯಗಳಲ್ಲಿ ಪೂಜಿಸಲ್ಪಡುವ ಶಿವನ ರೂಪವು ಗೂಳಿಯದ್ದು ಆಗಿರುತ್ತೆ. ಹಾಗಾದ್ರೆ ಬನ್ನಿ, ಶಿವನು ಯಾಕೆ ಗೂಳಿಯ ರೂಪದಲ್ಲಿ ಇಲ್ಲಿ ಪೂಜಿಸಲ್ಪಡುತ್ತಾನೆ ಮತ್ತು ಪಾಂಡವರಿಗೂ ಮತ್ತು ಈ ದೇವಾಲಯಗೂ ಇರುವ ಸಂಬಂಧ ಏನು ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಇದುವೇ ಪಂಚಕೇದಾರನಾಥದ ಕಥೆ. ದಂತಕಥೆಯ ಪ್ರಕಾರ ಪಾಂಡವರು ಮಹಾಭಾರತದಲ್ಲಿ ವಿಜಯವನ್ನು ಸಾಧಿಸಿದ ನಂತರ ತಮ್ಮ ಅಜ್ಜ, ಗುರು ಮತ್ತು ಸಂಬಂಧಿಕರಾದ ಕೌರವರನ್ನ ಕೊಂದ ಪ್ರಾಯಶ್ಚಿತ್ತಕ್ಕಾಗಿ ಹಿಂದೂ ದೇವರಾದ ಶಿವನಿಗೆ ಗೌರವ ಸಲ್ಲಿಸಲು ಬಯಸುತ್ತಾರೆ. ಅಂದ್ರೆ ಶಿವನನ್ನ ಭೇಟಿಯಾಗಲು ಬಯಸುತ್ತಾರೆ. ಪಾಂಡವರಿಗೆ ಇದ್ದ ಭಯ ಏನಂದ್ರೆ ಗೋತ್ರ ಹತ್ಯಾ ಪಾಪದ ಭಯವನ್ನ ಅವರು ಹೊಂದಿದ್ದಾರೆ. ಅಂದ್ರೆ ಒಬ್ಬರ ಸ್ವಂತ ಸಂಬಂಧಿಕರನ್ನೇ ಕೊಂದಂತಹ ಭಯ. ಅಂದ್ರೆ ಆ ತಪ್ಪಿಗೋಸ್ಕರ, ಅವ್ರ ಪ್ರಾಯಶ್ಚಿತ ಮಾಡೋಕ್ಕೋಸ್ಕರ ಶಿವನನ್ನ ಭೇಟಿಯಾಗಿ ಗೌರವ ಸಲ್ಲಿಸಲು ಅವರು ಬಯಸ್ತಾ ಇರ್ತಾರೆ. ಆದ್ರೆ ಪಾಂಡವರ ಈ ಗೌರವವನ್ನು ಸ್ವೀಕರಿಸಲು ಶಿವನಿಗೆ ಇಷ್ಟವಿರೋದಿಲ್ಲ. ಹಾಗಾಗಿ ಕೇದಾರನಾಥದಲ್ಲಿ ಪಾಂಡವರನ್ನು ನೋಡಿದ ಶಿವನು ತನ್ನ ರೂಪವನ್ನ ಬದಲಿಸುತ್ತಾನೆ. ಅಂದ್ರೆ ಗೂಳಿಯ ರೂಪವನ್ನ ಪಡೆದುಕೊಳ್ಳುತ್ತಾನೆ. ಆದ್ರೆ ಪಾಂಡವರಿಗೆ ಶಿವನೇ ಗೂಳಿಯ ರೂಪದಲ್ಲಿ ಇದ್ದಾನೆ ಅಂತ ಅವರಿಗೆ ಗೊತ್ತಾಗುತ್ತೆ. ಆಗ ಶಿವಪರಮಾತ್ಮನಿಗೂ ತಾನು ಗೂಳಿಯ ವೇಷದಲ್ಲಿ ಇರುವುದನ್ನ ಅವರು ಕಂಡು ಹಿಡಿದು ಬಿಟ್ರು ಅಂತ ಗೊತ್ತಾಗುತ್ತೆ. ಹಾಗಾಗಿ ಗೂಳಿಯ ರೂಪವನ್ನ ನೆಲಕ್ಕೆ ತಳ್ಳಲು ಪ್ರಯತ್ನಿಸ್ತಾರೆ. ಆದ್ರೆ ಭೀಮ ಆ ಗೂಳಿಯನ್ನ ಕಣ್ಮರೆಯಾಗುವುದನ್ನ ತಡೆಯೋಕ್ಕೋಸ್ಕರ ಅದನ್ನ ಬಲವಾಗಿ ಹಿಡಿದುಕೊಳ್ಳುತ್ತಾನೆ. ಈ ನಂತರ ಹೋರಾಟದಲ್ಲಿ ಶಿವನು ಪ್ರತ್ಯೇಕ ಭಾಗಗಳಾಗಿ ಹಲವು ಕಡೆಗೆ ಚೂರು ಚೂರಾಗಿ ಬೀಳ್ತಾರೆ ಅಂತ ಹೇಳಲಾಗುತ್ತೆ. ಅಂದ್ರೆ ಗೂಳಿಯ ರೂಪದಲ್ಲಿದ್ದ ಶಿವನು ಪ್ರತ್ಯೇಕ ಭಾಗಗಳಾಗಿ ಬೇರೆ ಬೇರೆ ಕಡೆಯಲ್ಲಿ ಬೀಳ್ತಾರೆ. ಹೀಗೆ ಬಿದ್ದ ಸ್ಥಳಗಳೇ ದೇವಾಲಯಗಳಾಗಿ ನಿರ್ಮಿಸಲ್ಪಟ್ಟಿದೆ. ಹಾಗಾಗಿ ಆ ದೇವಾಲಯಗಳಲ್ಲಿ ಗೂಳಿಯ ರೂಪದಲ್ಲಿ ಶಿವನನ್ನ ಪೂಜಿಸಲಾಗುತ್ತೆ. ಹೀಗೆ ಗೂಳಿಯ ಭಾಗ ಬಿದ್ದ ಜಾಗಗಳು ಅಂದ್ರೆ ನೇಪಾಳದ ಭಕ್ತಪುರದ ಜಂಗಮ ಮಠದಲ್ಲಿ ತಲೆ ಕಾಣಿಸಿಕೊಂಡಿತು, ಕೇದಾರನಾಥದಲ್ಲಿ ಗೂಳಿಯ ಗೂಣು ಕಾಣಿಸಿಕೊಂಡಿತು, ಇನ್ನು ತುಂಗನಾಥದಲ್ಲಿ ತೋಳುಗಳು ಕಾಣಿಸಿಕೊಂಡವು, ಇನ್ನು ಮುಖವು ರುದ್ರನಾಥದಲ್ಲಿ ಪ್ರಕಟವಾಯಿತು, ಇನ್ನು ಹೊಕ್ಕುಳು ಸೇರಿದಂತೆ ಮುಂಡ ಮಧ್ಯಮಹೇಶ್ವರದಲ್ಲಿ ಕಾಣಿಸಿಕೊಂಡಿತು, ಇನ್ನು ಕಲ್ಪೇಶ್ವರದಲ್ಲಿ ಜಡೆಯ ಭಾಗಗಳು ಕಾಣಿಸಿಕೊಂಡವು. ಇನ್ನು ಭಾರತದಲ್ಲಿ ಈ ಗೂಳಿಯ ಭಾಗಗಳು ಬಿದ್ದ 5 ತಾಣಗಳು ಅಂದ್ರೆ ಕೇದಾರನಾಥ, ಮಧ್ಯಮಹೇಶ್ವರ, ತುಂಗನಾಥ, ಕಲ್ಪೇಶ್ವರ ಮತ್ತು ರುದ್ರನಾಥ. ಇದುವೇ ಪಂಚಕೇದಾರ ಎಂಬ ಉಲ್ಲೇಖ ಇದೆ. ಇನ್ನು ಪಾಂಡವರು ಮತ್ತು ಅವರ ವಂಶಸ್ಥರು ಈ ದೇವಾಲಯಗಳಲ್ಲಿ ಕೇದಾರನಾಥ, ಮಧ್ಯಮಹೇಶ್ವರ ಮತ್ತು ತುಂಗನಾಥದಲ್ಲಿ ದೇವಾಲಯವನ್ನು ನಿರ್ಮಿಸಿದರು ಅನ್ನೋದು ಜನಪ್ರಿಯವಾಗಿರುವ ನಂಬಿಕೆ. ಇನ್ನು ರುದ್ರನಾಥ ಮತ್ತು ಕಲ್ಪೇಶ್ವರವು ಗುಹಾ ದೇವಾಲಯವಾಗಿದೆ.